ತೋಟದಲ್ಲಿ ಮಾಡ್ಕೋಬಹುದು ನೀವು ಮನೆ ಹಿತ್ತಲದಲ್ಲಿ ಮಾಡಬಹುದು ಎಲ್ಲಿ ಬೇಕಾದರೂ ಮಾಡ್ಕೋಬಹುದು ಸರ್ ಈಗ ನಮಗೆ ಹುಳ ರೆಡಿ ಮಾಡಕಂತ ನಯಪೇಸ ಖರ್ಚಿಲ್ಲ ರೀ ಇನ್ನು ಗೊಬ್ಬರ ಮಾಡಕ ನಾನು ಖರ್ಚ ರೀ ಹುಳ ಏನು ಬರ್ತದೆ ಅದೆಲ್ಲ ಲಾಭನೇ ಸರ್ 10 ಟನ್ ಈಗ ನಾವು ಈಗ 12 ರೂಪಾಯಿ ಮಾರ್ತೀವಿ 10 ರೂಪಾಯಿ ಮಾರಿದ್ರು ತಿಂಗಳ 1 ಲಕ್ಷ ರೂಪಾಯಿ ವರೆಗೂ ಇದರಲ್ಲಿ ದುಡಿಮೆ ಮಾಡಬಹುದು ಸರ್ ಮಣ್ಣಿನ ಆರೋಗ್ಯ ಫಲವತ್ತತೆ ಕಾಪಾಡುವ ಗೊಬ್ಬರ ಸಾವಯವ ಗೊಬ್ಬರವಾಗಿ ಹೆಚ್ಚು ಬಳಕೆ ಹೆಚ್ಚಿನ ಆದಾಯ ತಂದುಕೊಡುವ ಉಪಕಸುಬು ಎರೆಹುಳು ಗೊಬ್ಬರ ತಯಾರಿಕೆ ಕೃಷಿ ಖಜಾನೆಗೆ ಸ್ವಾಗತ ನಾನು ವಾಸುದೇವ ಮಾರ್ನಾಡ್ ಎರೆಹುಳುಗಳನ್ನು ರೈತ ಮಿತ್ರ ಅಂತ ಕರೀತಾರೆ ಎರೆಹುಳುಗಳು ಮಣ್ಣಿನ ಆರೋಗ್ಯ ಮತ್ತು ಫಲವತ್ತತೆ ಕಾಪಾಡುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತವೆ ಆದರೆ ಅತಿಯಾದ ರಾಸಾಯನಿಕಗಳ ಬಳಕೆಯಿಂದ ಮಣ್ಣಿನಲ್ಲಿ ಎರೆಹುಳುಗಳ ಪ್ರಮಾಣ ಕಡಿಮೆಯಾಗಿದೆ ಹಾಗಾಗಿ ಎರೆಹುಳು ಗೊಬ್ಬರವನ್ನ ಹೊರಗಿನಿಂದ ತಂದು ಹಾಕಬೇಕಾದ ಪರಿಸ್ಥಿತಿ ನಿರ್ಮಾಣ ಆಗಿದೆ ಈ ಹಿನ್ನೆಲೆಯಲ್ಲಿ ಸಾಕಷ್ಟು ರೈತರು ಎರೆಹುಳು ಗೊಬ್ಬರ ತಯಾರಿಕೆಯನ್ನ ಉಪಕಸುಬಾಗಿಸಿಕೊಂಡು ಉತ್ತಮ ಆದಾಯ ಪಡೆಯತಾ ಇದ್ದಾರೆ ಇಂದು ಎರೆಹುಳು ಗೊಬ್ಬರ ತಯಾರಿಕೆ ಕುರಿತು ವಿವರವಾದ ಮಾಹಿತಿಯನ್ನ ತಿಳಿಯೋಣ ಕೃಷಿಯಲ್ಲಿ ಉತ್ತಮ ಇಳುವರಿ ಪಡೆಯಲು ನೀರು ಮತ್ತು ಪೋಷಕಾಂಶ ನಿರ್ವಹಣೆ ಮುಖ್ಯವಾಗಿದೆ ಆದರೆ ರಾಸಾಯನಿಕ ಗೊಬ್ಬರಗಳು ಕೀಟನಾಶಕಗಳು ಹಾಗೂ ಶಿಲೀಂದ್ರನಾಶಕಗಳ ಯಥೇಚ್ಛ ಬಳಕೆಯಿಂದ ಮಣ್ಣಿನ ಫಲವತ್ತತೆ ಕಡಿಮೆಯಾಗ್ತಾ ಇದೆ ಹಾಗಾಗಿ ಮಣ್ಣಿನ ಫಲವತ್ತತೆ ಹೆಚ್ಚಿಸಲು ಹೆಚ್ಚು ಪೋಷಕಾಂಶಗಳಿರುವ ಸಾವಯವ ಗೊಬ್ಬರವನ್ನು ಮಣ್ಣಿಗೆ ಸೇರಿಸಬೇಕು ಇನ್ನು ಹೆಚ್ಚು ಪೋಷಕಾಂಶಗಳನ್ನು ಒಳಗೊಂಡಿರುವ ಸಾವಯವ ಗೊಬ್ಬರದಲ್ಲಿ ಎರೆಹುಳು ಗೊಬ್ಬರಕ್ಕೆ ಅಗ್ರಸ್ಥಾನ ಇದೆ ಎರೆಹುಳುವಿನ ಗೊಬ್ಬರ ಪೋಷಕಾಂಶಗಳ ಆಧಾರವಾಗಿದ್ದು ಇದರಲ್ಲಿ ಅತಿ ಹೆಚ್ಚಿನ ಪ್ರಮಾಣದ ಪೋಷಕಾಂಶ ಇರುತ್ತೆ ಇದರಲ್ಲಿ ಪೋಷಕಾಂಶಗಳು ಯಾವುದು ಅಂತ ನೋಡೋದಾದರೆ ಸಾರಜನಕ 0.8 ರಿಂದ 1.5%, ರಂಜಕ 0.5 ರಿಂದ 1.3%, ಪೊಟ್ಯಾಶ್ 0.8 ರಿಂದ 1.8%, ಕ್ಯಾಲ್ಶಿಯಂ 1.0 ರಿಂದ 1.5%, ಮೆಗ್ನೀಷಿಯಂ 0.5%, ಸಲ್ಫರ್ 0.4 ರಿಂದ 0.5%, ಕಬ್ಬಿಣ 1 ರಿಂದ 1.4%, ಮ್ಯಾಂಗನೀಸ್ 700 ರಿಂದ 730 PPM, ತಾಮ್ರ 1175 ರಿಂದ 1315 PPM, ಜಿಂಕ್ 21 ರಿಂದ 30 PPM. ಎರೆಹುಳು ಗೊಬ್ಬರದ ಬಳಕೆಯಿಂದ ಸಾಕಷ್ಟು ಅನುಕೂಲಗಳು ಇವೆ ಅವುಗಳೆಂದರೆ ಎರೆಗೊಬ್ಬರ ಮಣ್ಣಿನ ಭೌತಿಕ ರಾಸಾಯನಿಕ ಮತ್ತು ಜೈವಿಕ ಗುಣಗಳನ್ನು ಹೆಚ್ಚಿಸುತ್ತೆ ಮಣ್ಣಿನ ರಸಸಾರ ನಿಯಂತ್ರಿಸುತ್ತೆ ಮಣ್ಣಿನ ರಚನೆ ನೀರು ಹಿಡಿದಿಡುವ ಗುಣ ಉಷ್ಣತೆಯನ್ನು ಸಮತೋಲನದಲ್ಲಿಡುತ್ತೆ ಎರೆಹುಳು ಗೊಬ್ಬರ ಮತ್ತು ಜೈವಿಕ ಗೊಬ್ಬರದ ಮಿಶ್ರಣ ರೋಗಕಾರದ ಸೂಕ್ಷ್ಮ ಜೀವಿಗಳನ್ನು ನಿಯಂತ್ರಿಸುತ್ತೆ ಬೆಳೆ ಸದೃಢವಾಗಿ ಮತ್ತು ಸಮೃದ್ಧವಾಗಿ ಬೆಳೆಯಲು ಅಗತ್ಯ ಪೋಷಕಾಂಶ ಒದಗಿಸುತ್ತೆ ಈ ಎಲ್ಲಾ ಕಾರಣಗಳಿಂದ ಎರೆಹುಳು ಗೊಬ್ಬರಕ್ಕೆ ವ್ಯಾಪಕ ಬೇಡಿಕೆ ಇರೋದ್ರಿಂದ ಸಾಕಷ್ಟು ರೈತರು ಎರೆಹುಳು ಗೊಬ್ಬರ ತಯಾರಿಸಿ ಮಾರಾಟ ಮಾಡುತ್ತಿದ್ದಾರೆ ಹಾವೇರಿ ಜಿಲ್ಲೆ ಹಾನಗಲ್ ತಾಲೂಕಿನ ಲಕ್ಷ್ಮೀಪುರ ಗ್ರಾಮದ ಪ್ರಗತಿಪರ ರೈತರಾದ ಬಾಬಣ್ಣ ಮತ್ತು ಅವರ ಸಹೋದರ ಎರೆಹುಳು ಗೊಬ್ಬರ ತಯಾರಿಕೆಯನ್ನ ಉಪಕಸುಬಾಗಿಸಿಕೊಂಡಿದ್ದಾರೆ ಬಾಬಣ್ಣ ಅವರು ಬೈಫ್ ಸಂಸ್ಥೆಯಲ್ಲಿ ನಾನು ಕೆಲಸ ಮಾಡುವಾಗ ಎರೆಹುಳು ಗೊಬ್ಬರದ ಕುರಿತು ಹೆಚ್ಚಿನ ಮಾಹಿತಿ ಪಡೆದುಕೊಂಡಿದ್ರು ಬಳಿಕ ಅವರು ಎರೆಹುಳು ಗೊಬ್ಬರ ತಯಾರಿಕೆ ಮಾಡಲು ಪ್ರಾರಂಭಿಸಿದ್ರು 1995-96 ಇಲ್ಲೊಂದು ಬೈಪ್ ಸಂಸ್ಥೆ ಅಂತ ಬಂತು ಸರ್ ಅಲ್ಲಿ ನಮ್ಮ ಈ ದಾಸಂಗೊಪ್ಪಕ್ರಿ ಆವಾಗ ನಾ ಏನು ಮಾಡಿದೆ ಸರ್ ಆ ಒಂದು ಸಂಸ್ಥೆ ಒಳಗಡೆ ಈ ಫೀಲ್ಡ್ ಗೈಡ್ ಅಂಥೇಳಿ ಸೇರ್ಪಡೆ ಆದೆ ಸರ್ ನಾನು ಸೇರ್ಪಡೆ ಆದ ನಂತರ ಅವರು ಹಲವಾರು ಕಡೆ ನಮ್ಮನ್ನೆಲ್ಲ ಎಕ್ಸ್ಪೋಜರ್ ಟ್ರಿಪ್ ಎಲ್ಲ ಹಾಕ್ಸಿ ಆ ನಂತರ ಈ ಎರೆಹುಳ ಗೊಬ್ಬರ ಅಂದರೆ ಏನು ಸಾವಯವ ಕೃಷಿ ಅಂದರೆ ಏನು ಅದ್ರ ಬಗ್ಗೆ ಎಲ್ಲ ಭಾಳ ಮಾಹಿತಿ ಕೊಟ್ಟರು ಸರ್ ನಮಗವರು ಭಾಳಷ್ಟು ಅವ್ರ ಕಡೆಯಿಂದ ನಾವು ಮಾಹಿತಿ ತಿಳ್ಕೊಂಡ ನಂತರ ನನಗೆ ಬೇರೆ ಒಂದು ಸ್ವಲ್ಪ ಒಂದು 4.5 ಎಕರೆ ಜಮೀನಿದೆ ರೀ ನನಗೆ ನನಗೂ ಅಲ್ಲೆಲ್ಲ ನೋಡಿ ಬಂದ ನಂತರ ಏನೋ ಒಂದು
साधने नानू यू वंदर आय्केजी ऐति अदन दारी हूक रही सर नान आव नन इरेहु गोबर इधर ननगे वाले उत्तम रिसलट बंद मत नोड़ मत नाकार जन कलीबू हेल्प आगबू उद्देश्य आय्के सर ना ರೈತರು ಎರೆಹುಳು ಗೊಬ್ಬರವನ್ನ ಖರ್ಚಿಲ್ಲದೆಯೂ ಉತ್ಪಾದಿಸಬಹುದು ಅಥವಾ 10 ರಿಂದ 15 ಲಕ್ಷ ರೂಪಾಯಿ ಖರ್ಚು ಮಾಡಿ ಎರೆಹುಳು ತೊಟ್ಟಿ ಶೆಡ್ ಮಾಡಿಯೂ ಉತ್ಪಾದಿಸಬಹುದು ನಾನು ಹಲವು ವಿಧಾನಗಳನ್ನು ಅಳವಡಿಸಿಕೊಂಡು ಅಧ್ಯಯನ ನಡೆಸಿ ಈ ವಿಧಾನ ಅಳವಡಿಸಿಕೊಂಡಿದ್ದೇನೆ 5 ಲಕ್ಷ ರೂಪಾಯಿ ಬಂಡವಾಳ ಹಾಕಿ ಶೆಡ್ ನಿರ್ಮಿಸಿ ಎರೆಹುಳು ಗೊಬ್ಬರ ಉತ್ಪಾದನೆ ಆರಂಭಿಸಿದೆ ಮೊದಲಿಗೆ ಗುಂಡಿಯಲ್ಲಿ ಎರೆಹುಳು ಗೊಬ್ಬರ ಉತ್ಪಾದಿಸುತ್ತಾ ಇದ್ದೆ ಈಗ ಮಾಡುತ್ತಿರುವ ಪದ್ಧತಿಯಲ್ಲಿ ಎರೆಹುಳುಗಳು ಕೃಷಿ ತ್ಯಾಜ್ಯವನ್ನೆಲ್ಲ ತಿಂದು ಗೊಬ್ಬರ ಉತ್ಪಾದಿಸುತ್ತವೆ ಮತ್ತು ಹೆಚ್ಚು ವೇಗವಾಗಿ ಗೊಬ್ಬರ ಉತ್ಪಾದನೆಯಾಗುತ್ತೆ ಅಂತಾರೆ ಬಾಬಣ್ಣ ಅವರು ಏನು ಖರ್ಚು ಮಾಡಿದ್ದೇನೂ ಮಾಡಬಹುದು ಸರ್ ಇದನ್ನೇ ಮಾಡಲೇಬೇಕು ಅಂತ ಚಲ ತೊಟ್ಟರೆ 10 15 ಲಕ್ಷ ಬೇಕಾದರೂ ಮಾಡಬಹುದು ರೀ ಅಷ್ಟು ಹಾಕಿ ಮಾಡಬಹುದು ಸರ್ ಖಾದಿ ಗ್ರಾಮೋದ್ಯೋಗ ಮಂಡಳಿಯಿಂದ ನಾನು ಸಬ್ಸಿಡಿ ಸಾಲ ತಗೊಂಡು ಇದನ್ನು ರೆಡಿ ಮಾಡಿದೆ ಸರ್ ಬಹಳಷ್ಟು ಪ್ಲಾನ್ ಮಾಡಿದ 27 35 ಸೈಜಿನ ಸೆಡ್ ಇಟ್ಕೊಂಡೆ ಸರ್ ನಾನು ಇಟ್ಕೊಂಡ್ರೆ ಇದು 5 ಮತ್ತು 10 10 ಅಡಿ ಹಿಂಗ ಉದ್ದ 5 ಅಡಿ ಅಗಲ 2 ಅಡಿ ಎತ್ತರದ್ದು ಇಲ್ಲಿ ಒಂದೊಂದು ಇದಕ್ಕೆ ಒಂದು 5 ಈ ಕಡೆ 5 ಟನ್ ಕೆಪಾಸಿಟಿ ಆ ಕಡೆ 5 ಟನ್ ಕೆಪಾಸಿಟಿ ಇದು 10 ಪಿಟ್ಸ್ ಮಾಡ್ಕೊಂಡಿದ್ದೆ ಸರ್ ಒಳಗಿಂದ ಒಳಗೆ ನಾನು ಕಡೆಗೆ ಒಂದು 15 16 ವರ್ಷ ಇಟ್ಕೊಂಡೆ ಅದನ್ನು ನಾನು ಕಡಪಕಲ್ಲಿಂದ ನಿಲ್ಲಿಸಿ ಯಾಕೆ ಕಡಪಕಲ್ಲಿ ನಿಲ್ಲಿಸಿದ್ವಿ ಅಂತ ಹೇಳಿದ್ರೆ ಅದು ಯಾವಾಗಲೂ ನಮಗೆ ಪರ್ಮನೆಂಟ್ ರೀ ಅದು ಬೇಕಂದ್ರೆ ಇಟ್ಕೋಬೋದು ಬ್ಯಾಡದಿದ್ರೆ ಮತ್ತೆ ಮಲ್ಟಿಪರ್ಪಸ್ ಯೂಸ್ ಮಾಡ್ಬೋದು ರೀ ಅದು ಕಲ್ಲು ಹಾಗಾಗಿ ನಾನು ಕಲ್ಲು ಸೆಲೆಕ್ಟ್ ಮಾಡ್ಕೊಂಡು ಮತ್ತೆ ಜಾಗನೂ ಸ್ವಲ್ಪ ಕಡಿಮೆ ಭಾಳ ಕಡಿಮೆ ಜಾಗದೊಳಗಡೆ ನಮಗೊಂದು ಗ್ವಾಡಿ ಆಗ್ಬಿಡ್ತದೆ ರೀ 1.5 ಇಂಚಲ್ಲಿ ಆಗುತ್ತದೆ ರೀ ಇದು ಈಗ ನಾವು ಇಟ್ಟಿಗೆದು ಕಟ್ಟಬೇಕಂದ್ರೆ ಕಡಿಮೆ ಅಂದರೆ 4 ಇಂಚದ ಅಪ್ಪ ಬಂದುಬಿಡ್ತದೆ ರೀ ಮತ್ತು ನಮಗೆ ಜಾಗದ ಸ್ವಲ್ಪ ಶಾರ್ಟೇಜ್ ಇತ್ತಲ್ರಿ ಹಾಗಾಗಿ ಅದನ್ನು ಮಾಡಿದ್ವಿ ಅದರಲ್ಲಿ ಒಂದು 10-15 ವರ್ಷ ಮಾಡಿ ನೋಡಿದೆ ಮತ್ತು ಈಗ ಇದೇನು ಓಪನ್ ಪ್ಲೇಸ್ನಾಗ ಹಿಂಗೆ ಮಾಡ್ತೀನಲ್ಲ ಸರ್ ಇದು ಕಂಫರ್ಟಾಗಿ ಅದಕ್ಕೆ ಗಾಳಿ ನೀರು ಬೆಳಕು ಎಲ್ಲ ಕರೆಕ್ಟಾಗಿ ಸಿಗ್ತದೆ ರೀ ಈ ಥರ ಮಾಡೋದು ಈಗ ನಾವು ಆ ಥರ ಮಾಡಿದವಾಗ ಏನಾಗ್ತದೆ ರೀ ಅದಕ್ಕೆ ಸ್ವಲ್ಪ ವೆಂಟಿಲೇಷನ್ ಸಿಸ್ಟಮ್ಮು ಅಷ್ಟು ಇದು ಆಗ್ತಿರಲಿಲ್ಲ ಸರ್ ಅದು ಏನಿದ್ರು ಮೇಲ್ಗಡೆಯಿಂದ ಅಷ್ಟೇ ತಿಂತಿತ್ತು ಈಗ ಹಿಂಗಲ್ಲ ಇದು ಮೂರು ಬದಿಗೆ ತಿಂತದೆ ರೀ ಈಗ ಮ್ಯಾಲೆ ಟಾಪು ಈ ಕಡೆ ಸೈಡ್ ಆ ಕಡೆ ಸೈಡು ಹಾಗಾಗಿ ಇದೇನಾಗ್ತದೆ ರೀ ಭಾಳ ಫಾಸ್ಟ್ ಆಗ್ತದೆ ರೀ ಇದು ನನಗೆ ಎರೆಹುಳು ಗೊಬ್ಬರ ಉತ್ಪಾದಿಸೋದಕ್ಕೆ ಶೆಡ್ ಹೇಗೆ ನಿರ್ಮಿಸಿಕೊಳ್ಳಬೇಕು ಎರೆ ಗೊಬ್ಬರ ತಯಾರಿಸೋದಕ್ಕೆ ಏನೆಲ್ಲ ಕಚ್ಚಾ ವಸ್ತುಗಳು ಬೇಕು ಗೊಬ್ಬರ ತಯಾರಿಸುವ ಸೂಕ್ತ ವಿಧಾನ ಯಾವುದು ಅನ್ನೋದನ್ನು ನೋಡೋಣ ಗೊಬ್ಬರ ಉತ್ಪಾದಿಸಲು ಕನಿಷ್ಠ 10x10 ಅಡಿ ಜಾಗ ಬೇಕು ಎರೆಹುಳು ಗೊಬ್ಬರ ಉತ್ಪಾದಿಸಲು ನೆರಳು ಮತ್ತು ಮಳೆ ನೀರು ಬೀಳದಂತೆ ಶೆಡ್ ಇದ್ರೆ ಉತ್ತಮ ರೈತರು ತಮಗೆ ಅನುಕೂಲವಾಗುವ ಸ್ಥಳದಲ್ಲಿ ಎರೆಹುಳು ಗೊಬ್ಬರ ಉತ್ಪಾದಿಸಬಹುದು ಎರಡು ತೊಟ್ಟಿಗಳಾದರೂ ಎರೆಹುಳು ಗೊಬ್ಬರ ಉತ್ಪಾದಿಸಬೇಕು ಆಗ ನಿರಂತರವಾಗಿ ಗೊಬ್ಬರ ಉತ್ಪಾದಿಸಬಹುದು 10 ಅಡಿ ಉದ್ದ ಮತ್ತು 10 ಅಡಿ ಅಗಲದ ಜಾಗವಿದ್ದರೆ ಎರಡು ತೊಟ್ಟಿಗಳನ್ನು ಮಾಡಿ ಎರೆ ಗೊಬ್ಬರ ಉತ್ಪಾದಿಸಬಹುದು ಇನ್ನು ಶೆಡ್ ಒಳಗೆ ಗಾಳಿ ಬೆಳಕು ಚೆನ್ನಾಗಿ ಬರುವಂತಿರಬೇಕು ಪ್ರಾಣಿಗಳು ಬರದಂತೆ ತಡೆಯಲು 4 ಅಡಿ ಎತ್ತರದ ತಡೆಕೋಡೆ ಮಾಡಿದ್ರೆ ಸೂಕ್ತ ಪ್ಲೇಸು ಯಾವ ರೀತಿ ಅಂದ್ರೆ ಸರ್ ನಮಗೆ ಒಂದು ಸ್ವಲ್ಪ ಮೇಲ್ಗಡೆಯಿಂದ ನೆರಳು ಸ್ವಲ್ಪ ಅಂದರೆ ಮಳೆ ದೊಡ್ಡ ಮಳೆ ಬಂದರೆ ಒಂದು ಸ್ವಲ್ಪ ಮಳೆ ನೀರೊಂದು ಬರದೇ ಇರುವಂಗೆ ಏನಾದ್ರು ಒಂದು ಸ್ವಲ್ಪ ಚಾವಣಿ ಇರೋಂಥದ್ದು ಇಲ್ಲ ನಮ್ಗೆ ಅಷ್ಟು ದೊಡ್ಡ ಮಳೆ ಆಗಲ್ಲ ಅಷ್ಟು ಆಗಲ್ಲ ಅಂತ ಹೇಳಿದರೆ ಬಯಲುಸೀಮೆ ಕಡೆ ಮರದ ನೆರಳಿಗೂ ಮಾಡ್ಬೋದು ಸರ್ ಈ ಒಂದು ತೋಟದಲ್ಲಿ ಮಾಡ್ಕೋಬೋದು ನೀವು ಮನೆ ಹಿತ್ತಲದಲ್ಲಿ ಮಾಡ್ಬೋದು ಇಲ್ಲ ನಮಗೆಲ್ಲೂ ಜಾಗ ಇಲ್ಲ ಅಂತಂದ್ರೆ RCC ಮನೆ ಇದ್ರೆ ಮನೆ ಟೆರಸ್ನ ಮೇಲೆ ಮೇಲ್ಗಡೆ ಮಾಡ್ಬೋದು ಎಲ್ಲಿ ಬೇಕಾದರೂ ಮಾಡ್ಕೋಬೋದು ಸರ್ ಇದೇನು ಇಂಥದ್ದೇ ಜಾಗ ಬೇಕು ಅನ್ನೋಂಥದ್ದೇನು ಇದು ಇಲ್ಲ ಸರ್ ಮಾಡ್ಬೋದು ಸರ್ ಈಗ ನಾವು ಇಲ್ಲಿ ಮನೆಗೆ ಅಟ್ಯಾಚ್ ಮಾಡ್ಕೊಂಡಿದ್ದೀವಿ ರೀ ಇದೇನು ಸ್ಮೆಲ್ ಬರಲ್ಲ ಮತ್ತೊಂದು ಯಾವ ರೀತಿ ಏನು ತೊಂದರೆ ಆಗಲ್ಲ ಇದರಿಂದ ಈಗ ನಮ್ಮ ಲೆಕ್ಕದಲ್ಲಿ ಒಂದು 2 ಪಿಟ್ ಮಾಡ್ತೀನಿ ಅಂದರು ಸರ್ ಒಂದು 10 ಅಡಿ ಉದ್ದ ಒಂದು 5 ಅಡಿ ಆಗಲದ್ದು ಅಂಥದ್ದು 2 ಬೇಕು 2 ಇದನ್ನು ಮಾಡಲೇಬೇಕಾಗ್ತದೆ ರೀ ನಾವೇನು ಮಾಡ್ಬೇಕಂತಂದ್ರೆ 2 ಮಾಡ್ಕೋಬೇಕು ರೀ ಅಂದರೆ ಈಗ ಒಂದು ರೆಡಿ ಆಗೋಷ್ಟೊತ್ತಿಗೆ ಮತ್ತೊಂದು ಈ ಒಂದು ಹುಳ ಬಿಡೋಷ್ಟೊತ್ತಿಗೆ ಮತ್ತೊಂದು ಆ ಒಂದು ಸ್ಟೇಜಿಗೆ ಹುಳ ಮೇಯುವಂಥ ಸ್ಟೇಜಿಗೆ ರೆಡಿ ಮಾಡಿ ಇಟ್ಕೋಬೇಕಾಗ್ತದೆ ಸರ್ ಹಾಗಾಗಿ 2 ಇರಲೇಬೇಕು ರೀ ಅದಕ್ಕದೇ ಸರ್ ನಾವು ಈಗ ನಮ್ಮ ಒಂದು ಅನುಕೂಲದ ಪ್ರಕಾರ ಮಾಡ್ಬೋದು ರೀ ಈಗ ನನ್ನ ಅನುಕೂಲದ ಪ್ರಕಾರ ಹೇಳ್ಬೇಕಂತಂದ್ರೆ
ಹತ್ತಡಿ ಉದ್ದ ಎರಡಡಿ ಅಗಲ ಇಷ್ಟು ಇಂಥದ್ದು ಎರಡಂದ್ರೆ ಒಂದು ಹತ್ತಡಿ ಉದ್ದ ಹತ್ತಡಿ ಅಗಲ ಇಷ್ಟು ಜಾಗಾರು ಬೇಕು ಸರ್. ಶೆಡ್ ಮಾಡಿದ್ರೆ ಸರ್ ಈಗ ನಮಗೆ ಆ್ಯಕ್ಚುಲಿ ಒಂದು ಸ್ವಲ್ಪ ಗಾಳಿ ಬೆಳಕು ಯಾವುದೇ ಇದಕ್ಕೂ ಏನಂದ್ರೆ ನಮ್ಮ ಪೂರ್ತಿ ಕ್ಲೋಸ್ ಮಾಡ್ಕೊಂಡು ಮಾಡಿದವಾಗ ಅಲ್ಲಿ ಅದರಲ್ಲೇ ಈ ಬ್ಯಾಸಿಗೆ ಟೈಮಿಗೆಲ್ಲ ಫುಲ್ಲು ಹೀಟ್ ಆಗೋಂಥದ್ದು ಅಂಥದ್ದೆಲ್ಲ ಬಿಟ್ಟು ಸ್ವಲ್ಪ ಕಿಡಕಿ ಅಥವಾ ಓಪನ್ ಪ್ಲೇಸು ಮಾಡ್ಕೊಂಡು ಈಗ ಈ ಹೆಗ್ಗಣ ಅಥವಾ ಇರುವೆ ಅಥವಾ ಇದು ಮುಂಗ್ಸಿ ಹಾವು ಹುಳ ಉಪ್ಪುಡಿ ಅದೊಂದು ಬರ್ದಂಗೆ ಅವಾಯ್ಡ್ ಮಾಡ್ಕೊಂಡು ಒಂದು ನಾಲ್ಕು ಅಡಿ ಸ್ವಲ್ಪ ಗ್ವಾಡಿ ಮಾಡ್ಕೊಂಡು ಸುತ್ತ ಅದಕ್ಕೆ ನಾವು ಓಡಾಡೋಕ್ಕೊಂದು ಕದ ಮಾಡ್ಕೊಂಡು ಅದಕ್ಕೊಂದು ಬಾಗಿಲು ಮಾಡ್ಕೊಂಡು ಬಿಟ್ಟರೆ ಭಾಳ ಚಲೋ ಸೂಕ್ತ ಸರ್. ಎರೆಹುಳು ಗೊಬ್ಬರವನ್ನು ಹಲವು ವಿಧಾನದಲ್ಲಿ ಉತ್ಪಾದಿಸಬಹುದು. ಆಯತಾಕಾರದ ಗುಂಡಿ, ತೊಟ್ಟಿ, ಎರೆಗೊಬ್ಬರ ಚೀಲ ಹಾಗೂ ರಾಶಿ ಪದ್ಧತಿಯಲ್ಲಿ ಉತ್ಪಾದಿಸಬಹುದು. ಬಾಬಣ್ಣ ಅವರು ರಾಶಿ ಪದ್ಧತಿಯಲ್ಲಿ ಎರೆಹುಳು ಗೊಬ್ಬರ ಉತ್ಪಾದಿಸ್ತಾ ಇದ್ದಾರೆ. ಇವರು ಗೊಬ್ಬರ ಉತ್ಪಾದನೆಗೆ ಅಗತ್ಯವಿರುವ ನೆಲಗಟ್ಟು ಸಿದ್ಧ ಮಾಡಿ ಓಡಾಡುವ ಜಾಗದಲ್ಲಿ ಮಾತ್ರ ಕಾಂಕ್ರೀಟ್ ಹಾಕಿದ್ದೀವಿ. ತೊಟ್ಟಿಗಳಿಗೆ ಕಾಂಕ್ರೀಟ್ ಹಾಕಿಲ್ಲ. ಮಣ್ಣಿನ ನೆಲದ ಮೇಲೆ ಎಲೆ, ಕೃಷಿ ತ್ಯಾಜ್ಯ, ಸಗಣಿ ಹಾಕಿ ಹುಳು ಬಿಡ್ತೀವಿ. ಹೆಚ್ಚುವರಿ ನೀರು ಇಂಗುತ್ತದೆ ಮತ್ತು ಆಹಾರ ಇಲ್ಲದಿದ್ದಾಗ ಹುಳುಗಳು ಮಣ್ಣಿನಲ್ಲಿ ಉಳಿಯುತ್ತೆ. ಇದರಿಂದ ಹುಳುಗಳು ಸಾಯೋದಿಲ್ಲ ಅಂತಾರೆ. ಓಪನ್ ಪ್ಲೇಸಲ್ಲಿ ಮಾಡೋದಾದ್ರೆ ಸರ್ ಒಂದು ಸ್ವಲ್ಪ ನೆಲಕ್ಕೆಲ್ಲ ಒಂಚೂರು ಈ ಕಡೆ ಎಲ್ಲ ನಮ್ಮಲ್ಲಿ ಗೊಚ್ಚು ಮಣ್ಣು ಅಂತ ಬರ್ತದೆ ರೀ. ನಾನು ಕಾಂಕ್ರೀಟ್ ಗಿಂಕ್ರೀಟ್ ಏನೂ ಮಾಡಿಲ್ಲ ಸರ್ ನೆಲಕ್ಕೆ. ನಾನು ಓಡಾಡೋಕ್ಕೆ ಏನು ಬೇಕು ಅದಕ್ಕಿಷ್ಟೇ ಕಾಂಕ್ರೀಟ್ ಮಾಡ್ಕೊಂಡಿದ್ದೀನಿ ರೀ. ಈಗ ಇದನ್ನು ಯಾಕೆ ನಾನು ಓಪನ್ ಆಗಿ ಬರೀ ಮಣ್ಣಿನ ನೆಲನ ನೆಲಗಟ್ಟು ಅಂತ ಹೇಳ್ತೀವಿ, ನೆಲಗಟ್ಟು ಮಾಡಿ ಅದನ್ನೆಲ್ಲ ದಮಾಸ್ ಮಾಡಿಸಿ ಗಟ್ಟಿ ಮಾಡಿ ಇಟ್ಕೊಂಡು ನಾವು ಓಡಾಡೋಂಥ ಜಾಗದಲ್ಲಿ ಮಾತ್ರ ಕಾಂಕ್ರೀಟ್ ಮಾಡಿ ಇಟ್ಕೊಂಡು ಮಾಡ್ಕೊಂಡಿದ್ದೀನಿ ಸರ್. ಕೆಲವೊಂದಿಷ್ಟು ವಸ್ತುಗಳು ಮತ್ತು ಗಿಡಗಳ ಎಲೆಗಳನ್ನು ಹೊರತುಪಡಿಸಿ ಕೊಳೆಯುವಂತಹ ಎಲ್ಲಾ ಕೃಷಿ ತ್ಯಾಜ್ಯವನ್ನು ಎರೆಹುಳುಗಳಿಗೆ ಆಹಾರವಾಗಿ ನೀಡಬಹುದು. ವಿವಿಧ ಪದರಗಳಲ್ಲಿ ಕೃಷಿ ತ್ಯಾಜ್ಯ ಸಗಣಿ ನೀರನ್ನ ಹಾಕಿ ಗುಂಪಿಗಳನ್ನು ಸಿದ್ಧಪಡಿಸಬೇಕು. 15-20 ದಿನದ ಬಳಿಕ ಕೃಷಿ ತ್ಯಾಜ್ಯ ಕೊಳೆತಿರುತ್ತೆ. ಆ ಸಂದರ್ಭದಲ್ಲಿ ಹುಳುಗಳನ್ನ ಬಿಡಬೇಕು. ಹುಳುಗಳ ಸಂಖ್ಯೆ ಹೆಚ್ಚು ಮಾಡಿದಷ್ಟು ಬೇಗ ಗೊಬ್ಬರ ಸಿದ್ಧವಾಗುತ್ತೆ. ಹುಳು ಬಿಟ್ಟ ನಂತರ ತೊಟ್ಟಿಗೆ ಮತ್ತೆ ಸಗಣಿ ಮತ್ತು ಕೃಷಿ ತ್ಯಾಜ್ಯ ಹಾಕುವ ಅಗತ್ಯ ಇರೋದಿಲ್ಲ. ಆದರೆ ತೊಟ್ಟಿಯಲ್ಲಿ ತೇವಾಂಶ ಕಾಯ್ದಿಟ್ಟುಕೊಳ್ಳಲು ಆಗಾಗ ನೀರು ನೀಡಬೇಕು. ಕೊಳೆಯುವಂಥದ್ದು ಏನೋ ವಸ್ತು ಇರಲಿ ರೀ, ಸಾಮಾನ್ಯವಾಗಿ ಈ ಕಲ್ಲು, ಗಾಜು, ಪ್ಲಾಸ್ಟಿಕ್ಕು, ಕಬ್ಬಿಣ ಇಂಥದ್ದನ್ನು ಒಂದು, ಆನಂತರ ಸಪ್ಪಿನಾಗ ಅಂದರೆ ಒಂದು ಸ್ವಲ್ಪ ನೀಲಗಿರಿ, ಅಕೇಶಿಯ, ಅದು ದೌಡು ಕೊಳಿಲಾರ್ದಂಥ ಒಂದಿಷ್ಟು ಹಾಲು ಬರುವಂಥ ಗಿಡಗಳು ಅಂಥವೆಲ್ಲ ಒಂದು ಚೂರು ಅವಾಯ್ಡ್ ಒಂದು ಸ್ವಲ್ಪ ಮಟ್ಟಿಗೆ ಬಿಟ್ಟು ಉಳಿದಿದ್ದನ್ನು ನೀವು ಈ ಕೊಳೆಯುವಂಥದ್ದು ಏನು ಬೇಕಾದರೂ ಹಾಕ್ಬೋದು ಸರ್. ಈಗ ನೀವು ಅಡಿಕೆ ಸೋಗೆ ಹಾಕ್ರಿ, ಕಬ್ಬಿನ ಸೋಗೆ ಹಾಕ್ರಿ, ಭತ್ತದ ಹುಲ್ಲು ಹಾಕ್ರಿ, ಹಸಿ ಹುಲ್ಲು ಹಾಕ್ರಿ, ಹಸಿ ಸೊಪ್ಪು ಹಾಕ್ರಿ, ಆನಂತರ ದರ್ಕ ಹಾಕ್ರಿ, ಆನಂತರ ಇನ್ನು ಕೆಲವು ಬದಿಗೆ ಕಬ್ಬಿನ ಇದೆಲ್ಲ ಸಿಗ್ತಾ ಇರಿ ಸೋಗೆ, ಕಬ್ಬಿನ ಸೋಗೆ ಹಾಕ್ಬೋದು, ಮೆಕ್ಕೆಜೋಳದ್ದು ಹಾಕ್ಬೋದು, ಕೊಳೆಯುವಂಥದ್ದು ಎಲ್ಲದನ್ನೂ ಹಾಕ್ಬೋದು ಸರ್. ಆ ರೀತಿ ನಾವು ಒಂದೇ ಸರಿ ಹಾಕಿ ಮಾಡೋಕ್ಕೂ ಆಗೋದಿಲ್ಲ, ಲೇಯರ್ ಬೈ ಲೇಯರ್, ಪದರ್ ಬೈ ಪದರ ಮೇಲೆ ಪದರು, ಅಂದರೆ ಒಂದು ಅಡಿಯಷ್ಟು ಅಂಥ ಕೊಳೆಯುವಂಥ ಕಚ್ಚಾ ಸಾಮಗ್ರಿ ಹಾಕ್ಬೇಕು ಸರ್. ಅದ್ರ ಮೇಲುಗಡೆ ನಾವು ಈಗ ಗೋಬರ್ ಗ್ಯಾಸು ಅಥವಾ ನಾವು ಗೋಬರ್ ಗ್ಯಾಸ್ ಇಲ್ಲ ಅಂತ ಹೇಳಿದರೆ ಮನೆ ದನದ ಸಗಣಿ ಅವಶ್ಯ ಬೇಕು, ಸಗಣಿ ನೀರು ಬೇಕೇ ಬೇಕು ಸರ್. ಅದು ಆವಾಗ ಸಗಣಿ ನೀರು ಬೇಕಂದವಾಗ ನಾವು ಸಗಣಿ ಯಾಕೆ ಕೊಡ್ತೀವಿ ಅಂದರೆ ಆ ಸಗಣಿ ಎಷ್ಟರ ಮಟ್ಟಿಗೆ ನಾವು ಅದಕ್ಕೆ ಮಿಕ್ಸ್ ಮಾಡಿ ಕೊಡ್ತೀವಲ್ಲ ಸರ್ ಅಷ್ಟು ಬೇಗ ಡಿಕಾಂಪೋಸ್ಟ್ ಆಗ್ತದೆ ರೀ. ಆನಂತರ ಆ ಸಗಣಿ ಎಲ್ಲೆಲ್ಲಿ ತಾಗಿರ್ತದಲ್ಲ ರೀ ಅದನ್ನು ಹುಳ ಕೂಡ ಅಷ್ಟೇ ಇಷ್ಟಪಟ್ಟು ತಿಂತವ್ರಿ ರೀ. ಹಾಗಾಗಿ ನಾವು ಅದನ್ನು ಸ್ವಲ್ಪ ಸಗಣಿ ಮತ್ತು ನೀರು ಹಾಕಿ ಮತ್ತು ಅದ್ರ ಮೇಲುಗಡೆ ಮತ್ತೊಂದು ಅಡಿಯಷ್ಟು ಕಚ್ಚಾ ಇಂದ ಸೊಪ್ಪು ಸದಿ ದರಕು ಎಲ್ಲ ತುಂಬಿ ಮತ್ತು ಅದ್ರ ಮೇಲುಗಡೆ ಮತ್ತು ಏನು ಈ ಥರ ಸ್ಲರಿ ಸಗಣಿ ಸ್ಲರಿ ಮತ್ತು ನೀರು ಹಾಕ್ಯಂತ ಆ ರೀತಿ ನಮಗೆ ಎಷ್ಟು ಬೇಕೋ ಅಷ್ಟು ತುಂಬ್ಕೊಳ್ಳೋದು. ಫುಲ್ಲು ತುಂಬ್ಕೊಂಡಾದ ನಂತರ ಒಂದು 15-20 ದಿವಸ ನೀರು ಅಷ್ಟೇ ಸ್ಪ್ರೇ ಮಾಡ್ಕೊಂತಿದ್ರೆ ಸಾಕು ರೀ, ಒಂದೆರಡು ಕೊಡಪಾನ. ಅದೇನಾಗ್ತದೆ ರೀ, ಡಿಕಂಪೋಸ್ಟ್ ಹಾಕಿ ಈಗ ಪೂರ್ತಿ ಗೊಬ್ಬರನೂ ಆಗಬಾರ್ದು ಸರ್, ಪೂರ್ತಿ ಗಟ್ಟಿನೂ ಇರಬಾರ್ದು. ಸಾಮಾನ್ಯ ಅರ್ಧಂಬರ್ಧ ಕೊಳ್ತಿರೋಂಥ ಸ್ಥಿತಿಗೆ ಬಂದಾವಾಗ ಮತ್ತು ಇದರಲ್ಲಿ ಏನು ಹೀಟು ಇರಬಾರ್ದು ಸರ್, ಈ ಹೀಟೆಲ್ಲ ಹೋಗಿ ತಂಪಾಗಿರ್ಬೇಕು ರೀ. ತಂಪಾದಾಗ ನಾವು ಹುಳ ಬಿಡ್ತೀವಿ ಸರ್. ಹುಳ ಬಿಟ್ಟು ಒಂದು ಈಗ ನಾವು ಹುಳ ಬಿಡೋದಾದರೂ ಒಂದು ಎರಡು ಥರ ಇದೆ ಸರ್. ಒಂದು ಏನಂದ್ರೆ ಈಗ 2 ಕಿಲೋ ಬಿಟ್ಟಿವಿ ಅಂತ ಹೇಳಿದರೆ ಒಂದು 3.5 ತಿಂಗಳ ತನಕ 4 ತಿಂಗಳ ತನಕ ಬರ್ತದೆ ರೀ.
ಈಗ ನಾವು ಅದನ್ನೇ 4 ಕೆಜಿ 5 ಕೆಜಿ 6 ಕೆಜಿ ಈ ರೀತಿ ಹುಳದ ಸಂಖ್ಯೆ ಜಾಸ್ತಿ ಮಾಡಿಬಿಟ್ಟಿವಿ ಅಂತ ಹೇಳಿದ್ರೆ ಅಲ್ಲಿ ಆದಷ್ಟು ಬೇಗ ನಮಗೆ ಗೊಬ್ಬರ ಸ್ಟಾರ್ಟ್ ಆಗ್ತದೆ ರೀ. ಈಗ ನಮ್ಮಲ್ಲೆಲ್ಲ ಬೇಕಾದಷ್ಟು ಹುಳ ಇರ್ತಾವೆ ಸರ್. ನಾವೇನು ಮಾಡ್ತೀವಿ ಅಂದ್ರೆ ಒಂದು ಶೆಡ್ಡಿಗೆ ಒಂದಿಷ್ಟು ಹಾಕ್ತೀವಿ, ಏನು ಈ ತುಂಬ್ಕೊಂಡಿರ್ತೇವಲ್ಲ ಅದಕ್ಕೆ ಇನ್ನೊಂದರಲ್ಲಿ ತೆಗಿತೇವಲ್ಲ ಸರ್, ಅದು ಒಂದು 10 ಕೆಜಿ ಬರಲಿ 15 ಕೆಜಿ ಬರಲಿ ಎಷ್ಟು ಬರ್ತದೆ ಅಷ್ಟು ತೆಗೆದು ಹಾಕ್ಬಿಡ್ತೇವೆ ರೀ. ಅದು ಹಾಕಿದ ನಂತರ ನಮಗೆ ಸಾಮಾನ್ಯವಾಗಿ ಒಂದು 15-20 ದಿವಸದಿಂದನೇ ಸ್ಟಾರ್ಟ್ ಆಗಿಬಿಡ್ತದೆ ರೀ. ನಾವು ಹುಳ ಬಿಟ್ಟಾದ ನಂತರ ಏನು ಕೊಡೋ ಅವಶ್ಯಕತೆ ಇಲ್ಲ ಸರ್. ಹುಳ ಬಿಡೋದಕ್ಕಿಂತ ಮೊದಲೇ ನಾವು ಏನು ಮಾಡ್ತೀವಲ್ಲ ಅದೇ ಸಾಕು. ಆ ಹುಳ ಬಿಟ್ಟಾದ ನಂತರ ನಾವು ಒಂದು 35-ಇಂದ ಒಂದು 35-40% ಮಾಯಿಶ್ಚರ್ ಇರುವಂಗೆ ನಾವು ಒಂಚೂರು ನೀರು ಕೊಟ್ಕೊಂಡೇ ಇರಬೇಕಾಗ್ತದೆ ರೀ. ಈ ಬ್ಯಾಸ್ಗಿನಲ್ಲಿ ಆದರೆ ಪ್ರತಿದಿನವೂ ಒಂದೊಂದು ಟೈಮ್ ಕೊಡಬೇಕಾಗ್ತದೆ ರೀ. ಮಳೆಗಾಲದಾಗಾದರೆ 2-3 ದಿವಸಕ್ಕೆ ಒಂದು ಸರಿ ಕೊಟ್ಟರು ಸಾಕು ರೀ. 10 ಟನ್ ಗೊಬ್ಬರ ತಯಾರಿಸಲು 5 ಟ್ರ್ಯಾಕ್ಟರ್ ಲೋಡ್ ಕೃಷಿ ತ್ಯಾಜ್ಯ ಹಾಗೂ 1 ಟ್ರ್ಯಾಕ್ಟರ್ ಲೋಡ್ ಸಗಣಿ ಬೇಕು. ಮಲೆನಾಡು ಭಾಗದಲ್ಲಿ ದನದ ಕೊಟ್ಟಿಗೆಯಲ್ಲಿ ನೆಲಕ್ಕೆ ಎಲೆಗಳನ್ನು ಹಾಕ್ತಾರೆ. 15 ದಿನಕ್ಕೊಮ್ಮೆ ಅದನ್ನು ತೆಗೆದು ಸಂಗ್ರಹಿಸಿಡ್ತಾರೆ. ಎಲೆಗಳೊಂದಿಗೆ ಸಗಣಿ ಮತ್ತು ಗಂಜಲ ಬೆರೆತು ಅದು ಸ್ವಲ್ಪ ಕುಳಿತಿರುತ್ತೆ. ಅಂತಹ ಎಲೆಯನ್ನ ತಂದು ಗೊಬ್ಬರ ತಯಾರಿಸಲು ಬಳಸ್ತೀವಿ. ಇದರಿಂದ ಬೇಗ ಗೊಬ್ಬರ ಸಿದ್ಧವಾಗುತ್ತೆ. ಜೊತೆಗೆ ನಾವು ಹಸು ಸಾಕಿದ್ದು ಅಲ್ಲಿಂದ ಸಗಣಿ, ಗಂಜಲ, ಗೋಬರ್ ಗ್ಯಾಸ್ ಸ್ಲರಿ, ಉಳಿದ ಮೇವನ್ನ ಎರೆಹುಳು ಗೊಬ್ಬರ ಮಾಡಲು ಬಳಸ್ತೀವಿ ಅಂತಾರೆ ಬಾಬಣ್ಣ ಅವರು. ನಮ್ಮ ಮನೆಯಾಗ ಒಂದು 4-5 ದನ ಸಾಕೊಂಡಿದ್ದೀವಿ ರೀ. ಈಗ 2 ಕೊಟ್ಟಿಗೆ ಮಾಡಿದೀವಿ ರೀ. ಒಂದು ಕೊಟ್ಟಿಗೆಯಲ್ಲಿ ರಾತ್ರಿ ಕಟ್ತೀವಿ, ಇನ್ನೊಂದು ಕೊಟ್ಟಿಗೆಯಲ್ಲಿ ಬೆಳಗ್ಗೆ ಹಗಲು ಇಡೀ ಕಟ್ತೀವಿ ರೀ. ಈಗ ಅಲ್ಲಿ ಸಗಣಿ ಮತ್ತು ಅದು ತಿಂದು ಉಳಿದಿದ್ರಂಥ ಎಲ್ಲ ಮೇವು ಮತ್ತು ಅದರ ಕಾಲಡಿ ಬಿದ್ದಿರೋದು ಅಂಥದ್ದೆಲ್ಲನೂ ಯಾವುದನ್ನು ನಾವು ತಿಪ್ಪಿಗುಂಡಿಗೆ ಹಾಕೋದಿಲ್ಲ ಸರ್. ನಮಗೇನು ಗೊಬ್ಬರ ಏನು ಜಲಿಸಿ ಮ್ಯಾಲೆ ಉಳಿದಿದ್ದೇನು ಇರ್ತದಲ್ಲ ರೀ, ಅದನ್ನು ಮಾತ್ರ ವೇಸ್ಟೇಜ್ ತೊಗೊಂಡೋಗಿ ತಿಪ್ಪಿಗುಂಡಿಗೆ ಹಾಕೊಂತೀವಿ ಸರ್. ತಿಪ್ಪಿಗುಂಡಿಗೆ ಹಾಕೊಂಡಿರ್ತೀವಿ. ಅದಕ್ಕೆ ಮತ್ತೊಂದು ಏನು ಮಿಕ್ಸ್ ಆಗ್ತದೆ ಅಂದರೆ ನಂದು ಅಲ್ಲಿ ಗೋಬರ್ ಗ್ಯಾಸ್ ಇದೆ ರೀ. ಆ ಗೋಬರ್ ಗ್ಯಾಸಿನ ಸ್ಲರಿ ಈಗ ನನಗೆ ಎಷ್ಟು ಬೇಕೋ ಅಷ್ಟು ಇಲ್ಲಿಗೆ ತಂದು ಹಾಕೊಳ್ತೀನಿ. ಉಳಿದಿರೋಂಥದ್ದು ಏನಾಗ್ತದೆ ರೀ, ಹರಿದು ಅದು ತಿಪ್ಪಿಗುಂಡಿಗೆ ಹೋಗ್ತದೆ ರೀ. ಇನ್ನು ಸಗಣಿನೇ ಸಿಗಲ್ಲ ಅಂತೇಳಿದರೆ ಕೆಲವು ಜನ ಎಲ್ಲ ಮಾಡ್ತಾರೆ ಸರ್. ಏನು ಮಾಡ್ತಾರೆ ಅಂತಂದರೆ ಇಲ್ಲಿ ಗೌಳಿಯರು ಅವರು ಇವರು ಇರ್ತಾರೆ ರೀ, ಅಲ್ಲಿದು ತಂದು ಮಾಡೋರು ಇದ್ದಾರೆ ರೀ. ಇಲ್ಲ ಅಂತಂದರೆ ಸಿಟಿ ಒಳಗಡೆ ಮಾಡಬೇಕಂತ ಹೇಳಿದರೆ ಸಿಟಿಯಲ್ಲಿ ಅಲ್ಲಿ ಇದ್ರು ಬಿಡಾಡಿ ದನ ಅಂತಾರೆ ಈ ಕಡೆ ನಮ್ಮ ಕಡೆ, ಆ ಥರ ದನ ಎಲ್ಲ ಇರ್ತಾವೆ ರೀ. ಅಲ್ಲಿದು ಏನು ಒಂದು ಬುಟ್ಟಿಯಷ್ಟು ದೀಪ ಇಷ್ಟು ಒಂದು ಬಕೆಟ್ನಾಗ ಇಟ್ಕೊಂಬಂದರೂ ಸಾಕು ರೀ, ಅದನ್ನು ಸ್ಲರಿ ಮಾಡಿ ಹಾಕೋಬೋದು, ಅಷ್ಟೇ ಸಾಕು. ಅವರು ಮಾಡ್ಬೋದು, ಈಜಿ ಮಾಡ್ಬೋದು. ಎರೆಹುಳು ಗೊಬ್ಬರ ಉತ್ಪಾದಿಸುವುದಕ್ಕೆ ಎಷ್ಟು ಖರ್ಚು ಬರುತ್ತೆ, ಆದಾಯ ಮತ್ತು ಲಾಭ ಎಷ್ಟು ಗಳಿಸಬಹುದು ಅನ್ನುವ ವಿವರವನ್ನು ತಿಳಿಯೋಣ. ಎರೆಹುಳುಗಳಿಗೆ ಹಲವು ಪ್ರಾಣಿಗಳು ಮತ್ತು ಜೀವಿಗಳು ತೊಂದರೆ ಕೊಡುತ್ತೆ. ಹಾಗಾಗಿ ಎರೆಹುಳುಗಳನ್ನು ವೈರಿ ಜೀವಿಗಳಿಂದ ರಕ್ಷಿಸಲು ಸೂಕ್ತ ವ್ಯವಸ್ಥೆ ಮಾಡಿಕೊಳ್ಬೇಕು. ಇಲ್ಲದೇ ಇದ್ದರೆ ಎರೆಹುಳುಗಳ ಪ್ರಮಾಣ ಗಣನೀಯವಾಗಿ ಇಳಿಕೆಯಾಗಿ ರೈತರಿಗೆ ನಷ್ಟ ಉಂಟಾಗುತ್ತೆ. ಇರುವೆ, ಹೆಗ್ಗಣ, ಹಕ್ಕಿ, ಈ ಮುಂಗುಲಿ, ಈಗ ಅಂಥದ್ದೇನಾದರೂ ಈ ಮುಂಗುಲಿ ಇರ್ಬೋದು, ಹೆಗ್ಗಣ ಇರ್ಬೋದು, ಅಂಥದ್ದೆಲ್ಲ ಬಂದುಬಿಟ್ಟು ಅವನ್ನೇನು ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿದರೆ ನಮ್ಮ ಎರೆಹುಳ ಎಲ್ಲಿದಾವ ಅಂತ ಹುಡುಕಕ್ಕೂ ಸಿಗಲ್ಲ. ಈಗ ಅಂಥವೆಲ್ಲ ಒಂದು ಸ್ವಲ್ಪ ನಾವು ಕಾಯಬೇಕಾಗ್ತದೆ ರೀ. ಹುಳು ಸಾವಯವ ತ್ಯಾಜ್ಯದ ರಾಶಿಯಲ್ಲಿ ಕೆಳಭಾಗದಲ್ಲಿ ತಿಂದು ಮೇಲ್ಭಾಗದಲ್ಲಿ ಹಿಕ್ಕೆ ಹಾಕುತ್ತೆ. ಮೇಲ್ಭಾಗದಲ್ಲಿ ಸಂಗ್ರಹವಾಗುವ ಗೊಬ್ಬರವನ್ನು ಸಂಗ್ರಹಿಸಿ ಫಿಲ್ಟರ್ ಮಾಡಿ ಮಾರಾಟ ಮಾಡ್ತಾರೆ. ಈಗ ಗೊಬ್ಬರ ಅದು ಪೂರ್ತಿನೂ ಒಂದೇ ಸರಿ ಬರೋದಿಲ್ಲ. ಅದೇನು ಮೇಲುಗಡೆಯಿಂದ ಹುಳ ಯಾವ ರೀತಿ ಯಾವ ಪೊಸಿಷನಲ್ಲಿ ತಿಂತದೆ ಅಂದರೆ ಸರ್, ಈಗ ತಲೆ ಭಾಗ ಕೆಳಗಡೆ ಮಾಡಿ ಬಾಲದ ಭಾಗ ಮೇಲುಗಡೆ ಮಾಡ್ಕೊಂಡು ಹಿಂಗೆ ಮೇಲುಗಡೆ ಹಿಕ್ಕಿ ಹಾಕ್ಕಂತ ಕೆಳಗಡೆ ತಿಂದ್ಕಂತ ಮೇಯ್ತಾ ಹೋಗ್ತದೆ ರೀ. ಅದು ಈಗ ಆ ಒಂದು ಇದಕ್ಕೆ ಏನಾಗ್ತದೆ ಅಂದ್ರೆ ಮೇಲುಗಡೆ ಒಂಥರ ಅದು ಹಿಕ್ಕಿ ಏನಾಗ್ತದಲ್ಲ ರೀ, ಅದು ಚಾಪುಡಿ ಟೈಪು ಗೊಬ್ಬರ ರೆಡಿ ಆಗ್ತಾ ಹೋಗ್ತದೆ ರೀ. ಅದು ಆ ಥರ ಗೊಬ್ಬರ ರೆಡಿ ಆಗಿರೋದು ನಮಗೆ ಒಂದು 15-20 ದಿವಸಕ್ಕೆ ಗೊತ್ತಾಗ್ಬಿಡ್ತದೆ ರೀ. ಒಂದು 1/2 ಅಡಿಯಷ್ಟು ಆ ಥರ ನಮಗೆ ಟೀ ಪೌಡ್ರ್ ಥರ ಗೊಬ್ಬರ ರೆಡಿ ಆಯಿತು ಅಂದರೆ ನಾವು ಮೇಲಿನ ಗೊಬ್ಬರ ಅಷ್ಟೇ ಬಾಚಿ ತೆಗೆದು ಅದು ಹಸಿ ಇರ್ತದೆ ರೀ ನಾವು, ಯಾಕಂದರೆ ನೀರು ಕೊಡ್ತಾ ಇರ್ತೀವಲ್ಲ ಸರ್. ಹಸಿ ಇರೋದನ್ನ ನಮಗೆ ಫಿಲ್ಟರ್ ಮಾಡೋಕ್ಕಾಗಲ್ಲ. ಆ ಒಂದು ಉದ್ದೇಶಕ್ಕೆ ನಾವು ಅದನ್ನೆಲ್ಲ ತೆಗೆದು ಮತ್ತು ಹೊರಗಡೆ ಒಂದು ಸ್ವಲ್ಪ ದಿವಸ ಇಡ್ತೀವಿ. ಆನಂತರ ಈಗ ಬ್ಯಾಸ್ಕಿನಲ್ಲಿ ನನಗೆ ಆರ್ಡ್ರ್ ಇಲ್ಲ ಅಂತ ಹೇಳಿದರು, ಅದನ್ನು ಕೆಡಲಾರ್ದಂಗೆ ಈಗ ಎಲ್ಲ ತೊಗೊಂಡೋಗಿ ಏನು ಮಾಡ್ತೀವಿ ಅಂದ್ರೆ ಒಂದು ಬದಿ ನೆಳ್ಳಲ್ಲಿ ಈಗ ಆ ಕಡೆ ಶೆಡ್ಡಿಗೆ ಹಾಕಿಟ್ಟಿರ್ತೀವಿ, ಸ್ಟಾಕ್ ಮಾಡಿರ್ತೀವಿ. ಹಾಗೆ ನನಗೆ ಆರ್ಡ್ರ್ ಬಂದಾವಾಗ ಮಾತ್ರ ಅದನ್ನು ಏನು ಮಾಡ್ತೀನಿ ರೀ, ಫಿಲ್ಟರ್ ಮಾಡಿಸ್ತೀನಿ. 1 ಕೆಜಿ ಹುಳುವಿಗೆ 500 ರೂಪಾಯಿ ಬೆಲೆ. ತಿಂಗಳಿಗೆ ಸರಾಸರಿ 30 ಕೆಜಿ ಹುಳು ಮಾರಾಟ.
5 ಕೆಜಿ ಹುಳು ಬಿಟ್ಟು 1 ಟನ್ ಗೊಬ್ಬರ ಸಿದ್ಧಪಡಿಸುವ ವೇಳೆ ಎರೆಹುಳುಗಳ ಸಂಖ್ಯೆಯು ವೃದ್ಧಿಯಾಗಿರುತ್ತೆ. ಗೊಬ್ಬರದ ಜೊತೆಯಲ್ಲಿ ಎರೆಹುಳುಗಳನ್ನು ಮಾರಾಟ ಮಾಡಬಹುದು. ಈಗ 1 ಕೆಜಿ ಎರೆಹುಳುವನ್ನ 500 ರೂಪಾಯಿಗೆ ಮಾರಾಟ ಮಾಡುತ್ತಿದ್ದೀವಿ. ತಿಂಗಳಿಗೆ ಸರಾಸರಿ 30 ಕೆಜಿ ಎರೆಹುಳುಗಳನ್ನು ಮಾರಾಟ ಮಾಡುತ್ತೀವಿ ಅಂತಾರೆ ಬಾಬಣ್ಣ ಅವರು. ನಾವು 5 ಕೆಜಿ ಬಿಟ್ಟು 1 ಟನ್ ಗೊಬ್ಬರ ಆಗದ್ರಲ್ಲಿ ನಾವು ಕರೆಕ್ಟ್ ಆಗಿ ಮೇಂಟೇನ್ ಮಾಡಿದ್ರೆ ಮತ್ತೊಂದು 5 ಕೆಜಿಗೆ 10 ಕೆಜಿನೇ ರೆಡಿ ಆಗ್ತದೆ ರೀ. ಎರಡು ಟೈಮ್ ಜಾಸ್ತಿ ಆಗ್ತದೆ ರೀ. ಈಗ ನಾವು 10 ಕೆಜಿ ಇದ್ದ ಎರೆಹುಳ 15 ಕೆಜಿ ತೆಗಿಬೋದು ಸರ್. ನಮಗೀಗ ಗೊಬ್ಬರ ಹೆಚ್ಚು ಕಡಿಮೆ ಗೊಬ್ಬರಕ್ಕಿಂತ ಹುಳದ ಮಾರಾಟ ಜಾಸ್ತಿ ಇದೆ ರೀ. ಹುಳನ್ನು ಜಾಸ್ತಿ ಮಾರ್ತೀನಿ ಸರ್. ನಾನು ರೇಟ್ ಎಲ್ಲ ಇವಾಗ 500 ರೂಪಾಯಿ ಕಿಲೋ ಮಾರ್ತಾ ಇದ್ದೀನಿ ಸರ್. ನಾನು ಅಂದರೆ ಈಗ ನನಗೆ ಮೊದಲೆಲ್ಲ 250-300 ರೂಪಾಯಿದಿಂದನೂ ಮಾರಾಟ ಮಾಡ್ತಿದ್ದೆ. ಈಗ ಒಂದು 10 ಕೆಜಿ ಎರೆಹುಳ ತೆಗಿಬೇಕಂದ್ರೆ ಒಂದು 2 ಲೇಬರ್ ಬೇಕಾಗ್ತದೆ ರೀ. ಮೊದಲೆಲ್ಲ ನನಗೆ 100-125 ರೂಪಾಯಿಗೆ ಒಂದು ಲೇಬರ್ ಬರ್ತಿದ್ರು ರೀ. ಈಗೆಲ್ಲ ಏನಂತಂದ್ರೆ 350 ರೂಪಾಯಿ ಕೊಡ್ಬೇಕು ರೀ ನಾನು. ಹಾಗಾಗಿ ಸ್ವಲ್ಪ 350ರಿಂದ ಈಗ 500 ರೂಪಾಯಿ ಕೆಜಿ ಮಾರ್ತಾ ಇದ್ದೀನಿ ರೀ. ಈಗ ನನಗೆ ಎವರೇಜ್ ಸರ್ 30 ಕೆಜಿ ಅಂತೂ ಮಿನಿಮಮ್ ತಿಂಗಳಿಗೆ ಮಾರ್ತೀನಿ ಸರ್. ಪ್ರತಿದಿನ 1 ಕೆಜಿ ಲೆಕ್ಕ ಹೋಗ್ತದೆ ರೀ. ಈಗ ಅದಕ್ಕೂ ಜಾಸ್ತಿನೂ ಬರ್ಬೋದು ಸರ್, ಒಂದು ಟೈಮು ಕಡಿಮೆನೂ ಆಗ್ಬೋದು ಒಂದು ತಿಂಗಳ. ಆದರೆ ಎವರೇಜ್ 30 ಕೆಜಿ ಮಾರಿರ್ತೀವಿ ಸರ್. ಈಗ ನಮಗೆ ಹುಳ ರೆಡಿ ಮಾಡೋಕ್ಕಂತೂ ಏನು ನಯಪೈಸ ಖರ್ಚಿಲ್ಲ ರೀ. ಇನ್ನು ಗೊಬ್ಬರ ಮಾಡೋಕ್ಕೆ ನಂಗೆ ಖರ್ಚು ರೀ. ಹುಳ ಏನು ಬರ್ತದೆ ಅದೆಲ್ಲ ಲಾಭನೇ ಸರ್. ತಿಂಗಳಿಗೆ 4 ಟನ್ ಎರೆಹುಳು ಗೊಬ್ಬರ ಮಾರಾಟ. ಗೊಬ್ಬರ ಹುಳು ಮಾರಾಟದಿಂದ ಕನಿಷ್ಠ 40,000 ಲಾಭ. ಬಾಬಣ್ಣ ಅವರು ಪ್ರತಿ ತಿಂಗಳು 4 ಟನ್ ಗೊಬ್ಬರ ಮಾರುತ್ತಿದ್ದಾರೆ. 1 ಟನ್ ಗೊಬ್ಬರಕ್ಕೆ 12,000 ರೂಪಾಯಿ ಬೆಲೆ ಇದೆ. ಈ ಲೆಕ್ಕದಲ್ಲಿ 48,000 ಗೊಬ್ಬರದಿಂದ ಮತ್ತು ಹುಳುಗಳಿಂದ 15,000 ಆದಾಯ ಬರುತ್ತೆ. ಒಟ್ಟು 63,000 ಆದಾಯ ಬಂದರೆ ಅದರಲ್ಲಿ ಗೊಬ್ಬರ ತಯಾರಿಕೆಗೆ 50% ಖರ್ಚಾಗತ್ತೆ. ಹುಳುಗಳಿಗೆ ಯಾವುದೇ ಖರ್ಚಿಲ್ಲ. ಹಾಗಾಗಿ ತಿಂಗಳಿಗೆ ಕನಿಷ್ಠ 40,000 ಲಾಭ ಸಿಗುತ್ತೆ. ಇನ್ನು 10 ಟನ್ ಗೊಬ್ಬರ ಉತ್ಪಾದಿಸಿ ಮಾರಾಟ ಮಾಡಿದ್ರೆ ತಿಂಗಳಿಗೆ 1 ಲಕ್ಷದವರೆಗೆ ಲಾಭ ಗಳಿಸಬಹುದು ಅನ್ನೋದು ಬಾಬಣ್ಣ ಅವರ ಅಭಿಪ್ರಾಯ. ಪ್ರತಿ ತಿಂಗಳಿಗೆ ಎವರೇಜ್ ಇನ್ ಲೆಕ್ಕದಲ್ಲಿ ಈಗ ಸಾಮಾನ್ಯ 4 ಟನ್ನ ಮಾರ್ತೀವಿ ಸರ್. 4 ಟನ್ ಅಂತ ಅಂದ್ರೆ ಈಗ 12 ರೂಪಾಯಿ ಪರ್ ಕೆಜಿ ರೀ. 12,000 ರೂಪಾಯಿ ಒಂದು ಟನ್. ಈಗ ಒಂದು 4 ಟನ್ ಅಂತಂದ್ರೆ ಒಂದು 48,000 ರೂಪಾಯಿ. ಅದು 48,000 ಪ್ಲಸ್ ಇದೊಂದು 15,000 ಎವರೇಜ್ 500 ರೂಪಾಯಿದಂಗೆ ಒಂದು 30 ಕೆಜಿ ಹುಳ 63,000 ರೂಪಾಯಿ ಆಗ್ತದೆ ರೀ. 63,000 ಅಂತೇಳಿದರೆ ಈ ಹುಳದ್ದಂತೂ ನನಗೇನು ಇದು ಇಲ್ಲ. ಏನೇನು ಲೇಬರ್ ಏನು ಹಚ್ಚಿ ತೆಗೆಸಿರ್ತೀವಲ್ಲ ಲೇಬರ್ ಕಾಸ್ಟ್ ಒಂದು ಬರ್ತದೆ ರೀ. ಬಿಟ್ಟರೆ ಈ ಗೊಬ್ಬರದ್ದೇ ಒಂದು ಸ್ವಲ್ಪ ಖರ್ಚು. ಹೆಂಗಂದ್ರೆ ಒಂದು 50% ನಾವು ಖರ್ಚು ತೆಗೆದ್ರು ಒಂದು 48,000 ರೂಪಾಯಿದಾಗ ಒಂದು 24,000 ಅದಕ್ಕೆ ತೆಗೆದು ಬಿಡ್ತೀನಿ ನಾನು. ಈಗ ನಾವು ಎಕ್ಸಾಕ್ಟ್ ಲೆಕ್ಕ ಮಾಡಿದ್ರು ಒಂದು ಇದ್ರಾಗ ಒಂದು 25,000 ಅದೊಂದು 15,000 ಲೆಕ್ಕ ಹಿಡಿದ್ರು ಒಂದು 40,000 ರೂಪಾಯಿ ಉಳಿಸ್ಬೋದು ಸರ್. 4 ಟನ್ನಿಗೆ 10 ಟನ್ನಿಗೆ ಬರೀ ನಾವು ಈಗ 12 ರೂಪಾಯಿ ಮಾರ್ತೀವಿ. 10 ರೂಪಾಯಿ ಮಾರಿದರೂ ತಿಂಗಳ 1 ಲಕ್ಷ ರೂಪಾಯಿವರೆಗೂ ಇದರಲ್ಲಿ ದುಡಿಮೆ ಮಾಡ್ಬೋದು ಸರ್ ಹುಳ ಬಿಟ್ಟು. ಈಗ ನನಗೆ 1 ಲಕ್ಷ ರೂಪಾಯಿ ನಾನು ಗೊಬ್ಬರ ರೆಡಿ ಮಾಡ್ತೀನಿ ಅಂದರೆ ನಾನು ಏನು 1 ಲಕ್ಷ ರೂಪಾಯಿದು ಗೊಬ್ಬರ ರೆಡಿ ಮಾಡ್ತೀನಲ್ಲ ಅದಕ್ಕೇನು ಖರ್ಚು ಬರ್ತದಲ್ಲರಿ ಗೊಬ್ಬರ ನಾವು ಹೊರಗಡೆಯಿಂದ ತರೋಂಥದ್ದು. ಅಷ್ಟು ದುಡ್ಡನ್ನ ನಾವು ಎರೆಹುಳದಲ್ಲೇ ಮಾಡ್ಕೊಂಬಿಡ್ಬೋದು. ಈಗ ಎರೆಹುಳ ಮಾರಿದ ದುಡ್ಡಲ್ಲೇ ನಾವು ಗೊಬ್ಬರ ಖರೀದಿ ಮಾಡಿಬಿಡ್ಬೋದು ಸರ್. ಈಗ ಏನು ನಮ್ಮ ಗೊಬ್ಬರ ಬರ್ತದಲ್ರಿ ಆ ಗೊಬ್ಬರ ನಾವು 1 ಲಕ್ಷ ರೂಪಾಯಿ ತನಕ ನಾವು ನಿವ್ವಳ ಲಾಭನೇ ಮಾಡ್ಕೋಬೋದು. ಬಾಬಣ್ಣ ಅವರು ಎರೆಹುಳು ಗೊಬ್ಬರ ತಯಾರಿಕೆಯನ್ನ ಉಪಕಸುಬಾಗಿಸಿಕೊಂಡಿದ್ದು ಸುಲಭ ನಿರ್ವಹಣೆಯಲ್ಲಿ ತಿಂಗಳಿಗೆ ಕನಿಷ್ಠ 40,000 ರೂಪಾಯಿ ಲಾಭವನ್ನು ಪಡಿತಾ ಇದ್ದಾರೆ. ಗೊಬ್ಬರ ಉತ್ಪಾದನೆಯ ಪ್ರಮಾಣವನ್ನು ಹೆಚ್ಚಿಸಿದರೆ ಲಾಭಾಂಶದ ಪ್ರಮಾಣವೂ ಕೂಡ ಅದೇ ಪ್ರಮಾಣದಲ್ಲಿ ಏರಿಕೆಯಾಗತ್ತೆ ಅನ್ನೋದು ರೈತರ ಅಭಿಪ್ರಾಯ. ಸಮಗ್ರ ವಿವರಗಳುಳ್ಳ ಕೃಷಿ ಸಂಬಂಧಿಸಿದ ಈ ಸಂಚಿಕೆಗಳನ್ನು ನಿಮಗೆ ಬೇಕಾದಾಗ ವೀಕ್ಷಣೆ ಮಾಡೋದಕ್ಕೆ ಹಾಗೂ ಕೃಷಿಯ ಕುರಿತಾದ ಮತ್ತಷ್ಟು ಮಾಹಿತಿಗಾಗಿ ವಿಸ್ತಾರ ಕೃಷಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇದಾಗಿತ್ತು ಇವತ್ತಿನ ಕೃಷಿ ಖಜಾನೆ. ಅನುಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ವಿಸ್ತಾರ ನ್ಯೂಸ್. ಇದು ನಿಖರ ಜನಪರ. ನೀವು ವಿಶೇಷವಾದ ಬೆಳೆ ಬೆಳೆದಿದ್ರೆ, ತಂತ್ರಜ್ಞಾನ ಅಳವಡಿಸಿಕೊಂಡು ಕೃಷಿ ಮಾಡ್ತಾ ಇದ್ರೆ, ಮಾದರಿ ಕೃಷಿಕರಾಗಿದ್ರೆ ವಿಸ್ತಾರ ನ್ಯೂಸ್ ತಂಡವನ್ನು ಸಂಪರ್ಕಿಸಿ ನಿಮ್ಮ ಗೆಲುವಿನ ಗುಟ್ಟನ್ನು ನಮ್ಮ ಜೊತೆ ಹಂಚಿಕೊಳ್ಳಬಹುದು. ವಿಳಾಸ ವಿಸ್ತಾರ ನ್ಯೂಸ್ No.1, 2 & 4 ಮಹಡಿ, ದಿ ನ್ಯೂ ಇಂಡಿಯನ್ ಎಕ್ಸ್ಪ್ರೆಸ್ ಬಿಲ್ಡಿಂಗ್, 2 & 3 ಬ್ಲಾಕ್, ಕ್ವೀನ್ಸ್ ರಸ್ತೆ, ಬೆಂಗಳೂರು 560001.
ಫೋನ್ ನಂಬರ್ 960694030, ಇಮೇಲ್ ವಿಳಾಸ program@vistaranews.com.